ಒಳ್ಳೆ ಚಿತ್ರಗಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡ್ಬೋದು, ಆಯ್ತು ಫಿಲಂ ಫೆಸ್ಟಿವಲ್ ಆಗಿರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಅಮೆಜಾನ್ ಅಲ್ಲಿ ಹಾಕುವಂತ ಒಂದು ಪ್ರಯತ್ನ ಆಗಿರ್ಬೋದು. ಬಟ್ ಇದಕ್ಕೆ ಸೇರಿ ಇದಕ್ಕೆ ನಾವು ಇದೊಂದು ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡ್ಕೊಂಡಿದ್ದೀವಿ ಡಿಸ್ಟ್ರಿಬ್ಯೂಷನ್. ಸೊ ಈ ಚಿತ್ರದ ಮೂಲಕ ನಾವು ಡಿಸ್ಟ್ರಿಬ್ಯೂಷನ್ ಕ್ಷೇತ್ರಕ್ಕೆ ಉಳಿತಾ ಇದ್ದೀವಿ. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಡಿಸ್ಟ್ರಿಬ್ಯೂಷನ್ ಕಂಪನಿ ಎಂಟರ್ ಆಗಿದೆ ಈ ಚಿತ್ರದ ಮೂಲಕ. ಅಂಡ್ ಒಳ್ಳೊಳ್ಳೆ ಚಿತ್ರಗಳನ್ನ ನಾವು ಹಂಚಿಕೆ ಮಾಡಬೇಕು ಅಂತ ಒಳ್ಳೆ ಉದ್ದೇಶದಿಂದ ನಾವು ಮುಂದುವರಿತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ ಬೆಂಬಲ ಇರಲಿ. ಈಗ ನಾವು ಒಂದು ಸಿನಿಮಾ ಮಾಡಿದ್ವಿ, ಇಟ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ. ಅಂಡ್ ಐ ಆಲ್ಸೋ ಥ್ಯಾಂಕ್ ಆಲ್ ಮೈ ಟೆಕ್ನಿಷಿಯನ್ಸ್ ಹೂ ಸಪೋರ್ಟೆಡ್ ಶ್ರೀಧರ್ ಸರ್, ವಿನೋದ್ ಡಾರ್ವಿ, ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ಹೂ ರಿಯಲಿ ಸಪೋರ್ಟೆಡ್ ಅಸ್. ಬಿಕಾಸ್ ಈ ತರ ಒಂದು ಹೊಸಬರು ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ಒಂದು ಟೆಸ್ಟಿಂಗ್ ಆದ್ರಲ್ಲ ಇಲ್ಲದೆ ಒಂದು ಕಮರ್ಷಿಯಲ್ ಸಿನಿಮಾ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಪ್ರಾಪರ್ ಆಗಿ ತಂದಿದ್ದೀವಿ. ಅಂಡ್ ಐ ಥ್ಯಾಂಕ್ ಆಲ್ ದಿ ಟೆಕ್ನಿಷಿಯನ್ಸ್ ಅಂಡ್ ಎಸ್ಪೆಷಲಿ ಅರ್ಚನಾ ಕೊಟ್ಟಿಗೆ ಬಂದು she just came for the previous movie audition. ಈ ಮೂವಿಗೆ ಕರೆದು ಸೆಲೆಕ್ಟ್ ಮಾಡಿದ್ವಿ. ನೌ ಶಿ ಇಸ್ ಒನ್ ಆಫ್ ದ ಬಿಸಿಯೆಸ್ಟ್ ಆರ್ಟಿಸ್ಟ್ ಇನ್ ದ ಇಂಡಸ್ಟ್ರಿ. ಫೋನ್ ಮಾಡಿದ್ರೆ ಎತ್ತಲ್ಲ, ಮೆಸೇಜ್ ರಿಪ್ಲೈ ಮಾಡಲ್ಲ, ಆ ತರದೊಂದು. ಅಂಡ್ ಗುಡ್ ಲಕ್ ಫಾರ್ ಸಂತೋಷ್, ಮಾರ್ಚ್ 10th ವಿ ಆರ್ ಕಮಿಂಗ್ ಔಟ್. ಸೊ ಎಲ್ಲಾ ಬ್ಲೆಸ್ಸಿಂಗ್ಸ್ ಇರಲಿ, ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಈ ಸಿನಿಮಾ ಮೊದಲನೇ ಅಡ್ವಾನ್ಸ್ ಕೊಟ್ಟಿರೋದು ನನಗೆ ಸಂತೋಷ್ 21 ರೂಪಾಯಿ, ಅಲ್ಲಿಂದ ಶುರುವಾಗಿರೋದು. ಅವಾಗ ನಾನು ಶಿವಗಣೇಶ್ ಒಂದು ಸಿನಿಮಾ ಒಂದು ಡಿಸ್ಕಷನ್ ಅಲ್ಲಿದ್ವಿ, ಬೇರೆ ರವಿಚಂದ್ರನ್ ಸಿನಿಮಾ ಅದೃಶ್ಯ ಅದು. ಸೊ ಆ ಟೈಮಲ್ಲಿ ಬಂದು ಈ ಕಥೆ ಹೇಳ್ಬಿಟ್ಟು ಫಸ್ಟ್ ಡೈರೆಕ್ಟರ್ಗೆ ಅಡ್ವಾನ್ಸ್ ಕೊಟ್ಟಿಲ್ಲ, ನನಗೆ ಅಡ್ವಾನ್ಸ್ ಕೊಟ್ಟರು. ಸೊ ಅಲ್ಲಿಂದ ಶುರುವಾಗಿರೋದು. ಸ್ಕ್ರಿಪ್ಟ್ ವಾಸ್ ವಂಡರ್ಫುಲ್ ಬಿಕಾಸ್ ಆಫ್ ಎರಡು ಗೊತ್ತು, ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆಲ್ಲ. ಇಟ್ಸ್ ಅ ಕಂಪ್ಲೀಟ್ಲಿ ವಿಶುವಲ್ಸ್ ಓರಿಯೆಂಟೆಡ್ ಮೂವಿ. ದಿಸ್ ಥಿಯೇಟರ್ ಬಂದು ಎಲ್ಲರೂ ನೋಡಬೇಕು. ನಿಮ್ ಮೂಲಕ ನಾನು ಪಬ್ಲಿಕ್ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಮ್ ಅಂಡ್ ವಿಸಿಟ್ ಇನ್ ಥಿಯೇಟರ್ಸ್. ಶುಭಾಶಯಗಳಲ್ಲ, ಆಕ್ಚುಲಿ ಆಹ್ವಾನ. ಸೊ ವಿ ಆರ್ ವೆರಿ ಪ್ಲೀಸ್ ಟು ಹ್ಯಾವ್ ದಿಸ್ ಟ್ರೇಲರ್ ರಿಲೀಸ್ ಫಂಕ್ಷನ್ ಅಲಾಂಗ್ ವಿತ್ ಅವರ್ ಶ್ರೀಮುರುಳಿ ಸರ್. ಹಿ ಹಸ್ ಗ್ರೇಸ್ಡ್ ದ ಒಕೇಶನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್. ಸೊ ಇದರಿಂದ ಈ ಟ್ರೈಲರ್ ಲಾಂಚ್ ಇವತ್ತು ತುಂಬ ಪಾಸಿಟಿವ್ ಇದರಲ್ಲಿ ಸ್ಟಾರ್ಟ್ ಆಗಿದೆ. ಅಂಡ್ ಇದರ ಒಂದು ಹೀರೋ ಡಿಯರ್ ಸತ್ಯ ಅಂತ ಯಾರು ನಮ್ಮ ಸಂತು ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸುಮ್ಮನೆ ಮಾತುಗೋಸ್ಕರ ಹೇಳೋದಂತಲ್ಲ, ಹೀ ವರ್ಕ್ಸ್ ಎಂಡ್ ಟು ಎಂಡ್, ಅಂದ್ರೆ ಬಿಗಿನಿಂಗ್ ಇಂದ ಏನು ಸ್ಕ್ರಾಚ್ ಲೆವೆಲ್ ಇಂದ ಹಿಡಿದು ಕೊನೆಯವರೆಗೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಈ ಹ್ಯಾಸ್ ದ ವಿಷನ್. ಅಂಡ್ ಅಲಾಂಗ್ ವಿತ್ ಡೈರೆಕ್ಟರ್ ಅವ್ರ ಜೊತೆ ಕೆಲಸ ಮಾಡ್ತಾರೆ, ಪ್ರತಿಯೊಂದಕ್ಕೂ ಫಾಲೋ ಅಪ್ ಮಾಡ್ತಾರೆ. ಸೊ ಇಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನ ತಿಳ್ಕೊಂಡು ಸಿನಿಮಾ ಜೊತೆ ಕೆಲಸ ಮಾಡೋದು ಇದೆಯಲ್ಲ, ತುಂಬಾ ಕಷ್ಟ ಸರ್. ಯಾರು ಬೇಕಾದ್ರೂ ಹೇಳ್ಬೋದು, ಇಲ್ಲ ನನ್ಗೆ ಅದು ಗೊತ್ತು ಇಲ್ಲಿ ಇದು ಗೊತ್ತು ಅಂತ. ಬಟ್ ಟೆಕ್ನಿಕಲ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ಕಲ್ತ್ಕೊಂಡು ಹಿ ಹ್ಯಾಸ್ ವರ್ಕ್ಡ್. ಅಂಡ್ ವಿ ಶುಡ್ ಬಿ ವೆರಿ ಹಾನೆಸ್ಟ್ ಟು ಸೇ ದಟ್. ಕೆಲಸ ಮಾಡಿರೋ ಬಗ್ಗೆ ಮಾತಾಡಬೇಕು,